ये जो 1973 का कलम 3 कलम 17 जो उल्लंघन किया है उसके बारे में प्रोटेस्ट है, ये वापस लेने के लिए हमारा इसमें जोर आज लगा है। स्लम जो खास की भागित में रहता है उसके लिए हम जिम्मेदार नहीं बल्कि उन्होंने आदेश दिया है। This video is sponsored by Mahalakshmi Jewelers, United Hospital, KBN University, Shine Group of Institution, Fine Art Designer, Chulbu Lighting and Furniture, and by Orbis International School. Slum Jana Andolana Karnataka idi rajyadanta ella jillegalalliyu saitha itichege Karnataka Kolagiri Abhivruddhi Mandaliya ayuktaru ondu adeshavannu horadistakkantadide aa adeshadalli इली तनक अंदर 1973 इली तनकू सहित ऐन कर्नाटक कोलगेरी अभिवृद्धि मंडल रचने आदागिनिंदलू सहित नडकोंड बंदिरतक्कंतद्दु मत्तु सरकार माडतक्कंत जवाबदारियन्न मत्तु कर्नाटकदल्लि वास माडतक्कंत ऐन स्लम निवासिगळिद्दारे अवरिगे अवर जीवनक्के मत्तु अवर वास माडतक्कंत स्थळक्के ओंदु आयुक्तर ओंदु ऐन आदेशवन्न ಹರಡಿಸಿದ್ದಾರೆ ಆ ಆದೇಶ ಅತ್ಯಂತ ಮಾರಕವಾಗಿರತಕ್ಕಂಥದ್ದು ಅಂದರೆ 1973 ರಿಂದ ಇಲ್ಲಿ ತನಕನೂ ಸಹಿತ ಕರ್ನಾಟಕ ಕೊಳಚೆ ಪ್ರದೇಶಗಳ ಅಧಿನಿಯಮ ಅಂದರೆ 1973ರಲ್ಲಿ ಏನು ಕಾಯ್ದೆ ಆಯಿತು ಕಲಂ 3 ಪ್ರಕಾರ ಮತ್ತು ಕಲಂ 17 ಪ್ರಕಾರ ಇಲ್ಲಿ ತನಕ ಖಾಸಗಿ ಭೂಮಿಯಲ್ಲಿ ವಾಸ ಮಾಡತಕ್ಕಂಥ ಏನು ಸ್ಲಮ್ ಜನರಿದ್ದರು ಅವರನ್ನು ಘೋಷಣೆಯನ್ನು ಮಾಡಿ ಸರ್ಕಾರ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ನೀರಾಗಿರ್ಬೋದು ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಮತ್ತು ಅವರನ್ನು ಅಲ್ಲೇ ಅದೇ ಸ್ಥಳದಲ್ಲಿನೇ ಸಹಿತ ಅವ್ರಿಗೆ ವಾಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಏನು ಕಾಯ್ದೆ ಆಯಿತು 1973ರಿಂದ ಆ ಕಾಯ್ದೆಯ ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡಿ ಖಾಸಗಿ ಭೂಮಿಯಲ್ಲಿರ್ತಕ್ಕಂಥ ಏನು ಸ್ಲಮ್ ನಿವಾಸಿಗಳಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಸಹಿತ ಘೋಷಣೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಆದೇಶದ ಮೂಲಕವಾಗಿ ಸ್ಲಮ್ ಬೋರ್ಡ್ ಆಯುಕ್ತರು ಮಾಡಿರ್ತಕ್ಕಂಥದ್ದಿದೆ ಅದರ ವಿರುದ್ಧವಾಗಿ ಅವರು ಖಾಸಗಿ ಭೂಮಿಯಲ್ಲಿ ವಾಸ ಮಾಡಿದ್ರು ಸಹಿತ ಆ ಜಮೀನಿನ ಹಕ್ಕನ್ನು ಅಲ್ಲಿರ್ತಕ್ಕಂಥ ಸ್ಲಮ್ ನಿವಾಸಿಗಳಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಸ್ಲಮ್ ಬೋರ್ಡ್ ಏನು ಕಾಯ್ದೆ ಆಯಿತು 1973ರಲ್ಲಿ ಆ ಕಾಯ್ದೆ ಆದಾಗಿನಿಂದನೂ ಇಲ್ಲಿ ತನಕ ನಡ್ಕೊಂಡು ಬಂದಿರತಕ್ಕಂಥದ್ದು ಅದನ್ನು ಉಲ್ಲಂಘನೆಯನ್ನು ಮಾಡಿರ್ತಕ್ಕಂಥದ್ದು ಸಂವಿಧಾನ ಹೇಳ್ತದೆ ಮೂಲಭೂತ ಹಕ್ಕು ಇದೆ ವಾಸ ಮಾಡ್ತಕ್ಕಂಥ ಹಕ್ಕು ಅದನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಆಯುಕ್ತರು ಅದು ದುರದೃಷ್ಟವಶಾತ ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಇವತ್ತಿನ ದಿವಸ ಸುಮಾರು 19 ಜಿಲ್ಲೆಗಳಲ್ಲಿ ಮತ್ತು 5 ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿಯೂ ಸಹಿತ ಪ್ರತಿಭಟನೆ ಮಾಡುವುದರ ಮೂಲಕ ನಾವುಗಳು ಒಂದು ನೇರವಾಗಿ ರಾಜ್ಯಪಾಲರು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕಂತ ತಿಳ್ಕೊಂಡು ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸ್ಲಂ ಜನಾಂದೋಲನ ಕರ್ನಾಟಕ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಾವುಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನವೆತ್ತ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಕಾಯ್ದೆಯನ್ನು ಈ ಆದೇಶವನ್ನು ತಕ್ಷಣವೇ ಆಯುಕ್ತರು ರದ್ದು ಮಾಡಬೇಕು ಅಂತಕ್ಕಂಥ ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ನಾವು ಮಾಡಿದ್ದೀವಿ ಇದು ಒಂದು ವೇಳೆ ರದ್ದು ಸರ್ ಇಡೀ ರಾಜ್ಯದಂಥ ಉಗ್ರವಾದಂಥ ಚಳವಳಿನೂ ಸಹಿತ ಹಮ್ಮಿಕೊಳ್ತಕ್ಕಂಥದ್ದಿದೆ ಈಗಾಗಲೇ ವಸತಿ ಸಚಿವರ ಜೊತೆ ಏನು ಬರ್ತಕ್ಕಂಥ 18ನೇ ತಾರೀಕು ದಿವಸ ಕಲಬುರಗಿ ಏನು ಅವರು ಆಗಮಿಸ್ತಾ ಇದ್ದಾರೆ ಅವರಿಗೂ ಸಹಿತ ಇದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ ಯಾಕಂದರೆ ಈ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಸ್ಲಮ್ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಡೀತಾ ಇದೆ ಒಕ್ಕಲೆಬ್ಬಿಸ್ತಕ್ಕಂಥದ್ದು ನಡೀತಾ ಇದೆ ಸುಮಾರು ಸ್ಲಮ್ಗಳು ಇವತ್ತು ಗುಲ್ಬರ್ಗ ಉದಾಹರಣೆ ತೆಗೆದುಕೊಂಡ್ರೆ ಸುಮಾರು 10ರಿಂದ 11 ವರ್ಷಗಳಾಯಿತು ಇವತ್ತಿನ ತನಕನೂ ಒಂದೇ ಒಂದು ಸ್ಲಮ್ಗಳು ಘೋಷಣೆ ಮಾಡಿಲ್ಲ ಇನ್ನು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ದೂರದ ಮಾತು ನಾವು ಕೇಳ್ತಕ್ಕಂಥದ್ದು ಸ್ಲಮ್ ಜನರಿಗೆ ವಾಸ ಮಾಡ್ತಕ್ಕಂಥ ಭೂಮಿ ಸ್ಲಮ್ ಕಾಯ್ದೆಯೇ ಹೇಳ್ತದ ಒಂದು ವೇಳೆ ಆ ಜಾಗದಲ್ಲಿ ವಾಸ ಮಾಡ್ತಕ್ಕಂಥ ಸ್ಲಮ್ ಜನರು ಖಾಸಗಿ ಭೂಮಿ ಆದರೂ ಸಹಿತ ಅವರಿಗೆ ಅಲ್ಲೇ ಅವ್ರಿಗೆ ವಸತಿ ಕಟ್ಟಿಸ್ಕೊಡ್ಬೇಕು ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕಾಯ್ದೆ ಹೇಳ್ತದೆ ಆದರೆ ಇದು ಕಾಯ್ದೆಯನ್ನು ಏಕಾಏಕಿ ತಿರುಚಿ ಅಥವಾ ಅವ್ರಿಗೆ ಮನಸ್ಸಿಗೆ ಬಂದಾಗಿ ನಡ್ಕೊಂಡಿರ್ತಕ್ಕಂಥ ರೀತಿ ಇದು ಅಕ್ಷಮ್ಯ ಅಪರಾಧ ಮಾಡಿರ್ತಕ್ಕಂಥದ್ದು ಮಾನ್ಯ ಆಯುಕ್ತರು ಅದಕ್ಕಾಗಿ ನಾವು ಸರ್ಕಾರದ ಮೇಲೆ ನಂಬಿಕೆ ಇಡದೇನೆ ಮಾನ್ಯ ರಾಜ್ಯಪಾಲರ ಮೂಲಕ ಅವರನ್ನು ಮಧ್ಯಪ್ರವೇಶ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೆ ಅವ್ರ ಆಜ್ಕೆ ದಿನ ಜೋ ಪ್ರೊಟೆಸ್ಟ್ ಚಲ್ ರಾ ಹೇ ರಾಜ್ಯಪಾಲರಿಗೂ ಜೋ ಹಮ್ಲೋಗ ಮೆಮೊರಾಂಡಮ್ ಸಬ್ಮಿಟ್ ಕರ್ರೆ तो हम चाहते हैं कि ये वापस ले लें अगर नहीं लेते हैं तो स्लम जन आंदोलन की तरफ से जैसे अलम प्रभु पार्टी साहब ने कहा है
कि हम लोग पूरा कर्नाटक में हम प्रोटेस्ट रखेंगे, तो ये चलने वाला है। तो हम अभी कर्नाटक सरकार से और राज्यपाल से यही हम गुजारिश करते हैं कि ये वापस लेने का आप काम जल्दी से जल्दी करें और जो निवासी है उनको आप फ्री करो, ये हम बोलने का है। आज मीडिया वाले से हम यही बात कर रहे हैं कि आप भी हमारा साथ दो। प्रोटेस्टन हम कई के लिए कर रहे हैं बोल रहे तो स्लम बोर्ड कमिश्नर जो एक मौखिक आदेश दे दिया कई के बारे में बोले तो, इसीलिए हम क्या कर रहे हैं कर्नाटक के ऑल ओवर कर्नाटक में आज जिलाधिकारी के कचहरी के सामने हम प्रोटेस्ट कर रहे हैं। कई के लिए बोले तो वो वापस लेना, ऐसा बोल के हम आज ये प्रोटेस्ट करने के लिए इधर जिलाधिकारी के सामने है। ये प्रोटेस्ट माननीय राज्यपाल इसमें बीच में आके ये कायदे को रुका देना बोल के हम ये प्रोटेस्ट की ईमेल से सरकार को हम वत्तय कर रहे सर। मैं तो ऑल ओवर कर्नाटक में जिलाधिकारी की कचहरी के पास धरना बैठता है, स्लम जन आंदोलन से धरना बैठ के वापस लेने तक हम नहीं छोड़ते। दिस वीडियो स्पॉन्सर्ड बाय महालक्ष्मी ज्वेलर्स, यूनाइटेड हॉस्पिटल, केबीएन यूनिवर्सिटी, शाइन ग्रुप ऑफ इंस्टीट्यूशन, फाइन आर्ट डिजाइनर, चुलबुल लाइटिंग एंड फर्नीचर, एंड बाय ऑर्बिस इंटरनेशनल स्कूल।